ಇನ್ನು ಬಳ್ಳಾರಿ ಲೋಕಸಭಾ ಉಪಚುನಾವಣೆ ಕುರಿತಂತೆ ಕೈ ಅಭ್ಯರ್ಥಿ ಆಯ್ಕೆಯನ್ನು ಕಗ್ಗಂಟಾಗಿಯೇ ಇದೆ. ಡಿ ಕೆ ಶಿವಕುಮಾರ್ಗೆ ಸೆಡ್ಡು ಹೊಡೆದಿದ್ದಾರೆ ಬಳ್ಳಾರಿಯ ಕೆಲ ಶಾಸಕರು. ಬಳ್ಳಾರಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಗೆ ಕರೆದಿದ್ದ ಮೂರೂ ಸಭೆ ವಿಫಲವಾಗಿದೆ, ಯಾರು ಬರಲಿಲ್ಲ. ಯಾಕೆ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಯ್ಕೆ ನಡೆಯಬೇಕು ಅಂತ ಈ ಶಾಸಕರು ಪಟ್ಟ ನಡೆದಿದ್ದಾರೆ. ಡಿ ಕೆ ಶಿವಕುಮಾರ್ ಕರೆಯುವಂತಹ ಸಭೆಗೆ ನಾವು ಬರಲ್ಲ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೀಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಆ ಕಡೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಆತ್ಮವಿಶ್ವಾಸದಲ್ಲಿದ್ದರೆ, ಈ ಕಡೆ ಬಳ್ಳಾರಿಯ ನಾಲ್ವರು ಶಾಸಕರು ಮೂರನೇ ಸಭೆ ಕರೆದ್ರೂ ಕೂಡ ಬಂದೇ ಇಲ್ಲ ಡಿ ಕೆ ಶಿವಕುಮಾರ್. ಯಾಕಂದರೆ ಬಳ್ಳಾರಿ ಉಸ್ತುವಾರಿ ಕೂಡ ಯಾರ್ಯಾರು? ಗಣೇಶ್, ಪಿ ಟಿ ಪರಮೇಶ್ವರ ನಾಯ್ಕ್, ಭೀಮಾ ನಾಯ್ಕ್, ಆನಂದ್ ಸಿಂಗ್, ಮಾಜಿ ಸಚಿವ ಸಂತೋಷ್ ಲಾಡ್, ಅನಿಲ್ ಲಾಡ್, ಇವರು ಯಾರೂ ಬಂದಿಲ್ಲ ಸಭೆಗೆ. ಸೊ ಮೂರನೇ ಸಭೆ ಕರೆದರೂ ಯಾರೂ ಬಂದಿಲ್ಲ. ಹಾಗಾಗಿ ಈ ಒಂದು ಬಳ್ಳಾರಿಯ ಲೋಕಸಭಾ ಉಪಚುನಾವಣೆ ಅಭ್ಯರ್ಥಿಯ ಆಯ್ಕೆ ಕಗ್ಗಂಟಾಗಿಯೇ ಇದೆ. ಸೊ ಇದ್ರ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ತಲೆಯನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಬಳ್ಳಾರಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಸಿದ್ದರಾಮಯ್ಯ ಹೆಗಲಿರೋ ಎಲ್ಲ ಸಾಧ್ಯತೆ ಕಾಣುತ್ತೆ. ಸಿದ್ದರಾಮಯ್ಯ ಸಭೆ ಕರೆದು ನಮ್ಮ ಅಭಿಪ್ರಾಯ ಪಡಿಬೇಕು, ಅಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಕರೆದಿರೋ ಸಭೆಗೆ ನಾವು ಹೋಗಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಭ್ಯರ್ಥಿ ಆಯ್ಕೆ ನಡೀಬೇಕು ಅಂತ ಈ ಶಾಸಕರು ಪಟ್ಟನ್ನು ಹಿಡಿದಿದ್ದಾರೆ. ಬಳ್ಳಾರಿಯ ಶಾಸಕರಾದ ಗಣೇಶ್, ಪಿ ಟಿ ಪರಮೇಶ್ವರ ನಾಯ್ಕ್, ಭೀಮಾ ನಾಯ್ಕ್, ಆನಂದ್ ಸಿಂಗ್, ಹಾಗೆಯೇ ಮಾಜಿ ಸಚಿವ ಸಂತೋಷ್ ಲಾಡ್, ಅನಿಲ್ ಲಾಡ್, ಇವ್ರು ಯಾರೂ ಬಂದೇ ಇಲ್ಲವಂತೆ. ಹಾಗಾಗಿ ಮೂರು ಸಭೆಗಳು, ಡಿ ಕೆ ಶಿವಕುಮಾರ್ ಕರೆದಂಥ ಮೂರು ಸಭೆಯೂ ಈಗ ವಿಫಲವಾಗಿದೆ. ಹಾಗಾಗಿ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದರೊಳಗೂ ಡಿ ಕೆ ಶಿವಕುಮಾರ್ಗೆ ಯಾಕೆ ಹೀಗಾಗ್ತಾ ಇದೆ? ಆ ಕಡೆ ಬಿಜೆಪಿ ಪಾಳಯದಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕಾಣ್ತಾ ಇದೆ. ಇಲ್ಲಿ ಅಭ್ಯರ್ಥಿ ಆಯ್ಕೆ ಕಗ್ಗಟ್ಟು ಕಾಂಗ್ರೆಸ್ನಲ್ಲಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ವಲಯದಲ್ಲಿ ಟ್ರಬಲ್ ಶೂಟರ್ ಅಂತಾರೆ. ಆದರೆ ಈ ಟ್ರಬಲ್ ಶೂಟರ್ಗೆ ಕ್ಯಾರೆ ಅಂತ ಇಲ್ವಲ್ಲ ಈ ನಾಯಕ ಈ ಶಾಸಕರು ಅಂತ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ.